ನಮಸ್ಕಾರ ಸ್ನೇಹಿತರೆ, ಒಂದು ಹೆಣ್ಣಿನ ಜೀವನ ಕಣ್ಣಿನಲ್ಲಿ ನೋಡಿದಷ್ಟು ಸುಲಭವಲ್ಲ. ಏಕೆಂದರೆ ಆ ಹೆಣ್ಣಿನ ಜೀವನ, ಅವಳ ಭಾವನೆಗಳು ಬೆಟ್ಟದಷ್ಟಿರುತ್ತೆ, ಹಾಗೂ ಅವಳು ಪಡೋ ಕಷ್ಟಗಳಂತೂ ಪರ್ವತದಷ್ಟಿರುತ್ತೆ. ಇವತ್ತು ನಾನು ಹೆಣ್ಮಕ್ಕಳು ಸಾಮಾನ್ಯವಾಗಿ ಮಾಡುವಂತಹ, ಪ್ರತಿನಿತ್ಯ ಮಾಡುವಂತಹ ಒಂದು ಕೆಲಸದ ವಿವರಣೆಗಳನ್ನ ಕೊಡ್ತೀನಿ. ಒಂದು ಹೆಣ್ಣು ಬೆಳಗ್ಗೆ ಎದ್ದೇಳಬೇಕು, ಎದ್ದು ಮನೆ ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು, ತಿಂಡಿ ಊಟ ಎಲ್ಲ ಸದಸ್ಯರಿಗೂ ಎಲ್ಲ ರೀತಿಯ ಸೇವೆಗಳನ್ನ ಮಾಡಬೇಕು. ನಂತರ ಮಧ್ಯಾಹ್ನ ಆಯ್ತಾ, ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸಂಜೆ ಆಯ್ತಾ, ಎಲ್ರಿಗೂ ಏನಾದರೂ ಒಂದು ಟೀ ಟೈಮ್, ಸ್ನ್ಯಾಕ್ ಆರ್ ಎನಿಥಿಂಗ್ ಏನಾದರೂ ಒಂದು ಮಾಡಬೇಕು. ಮತ್ತೆ ಸಂಜೆ ಆಯ್ತಾ, ರಾತ್ರಿ ಆಯ್ತಾ, ರಾತ್ರಿಗೆ ಅಡುಗೆ ಮಾಡಬೇಕು. ಇನ್ನು ರಾತ್ರಿ ಏನೇನು ಕೆಲಸಗಳು ಉಳಿದಿರುತ್ತೋ ಅದನ್ನೆಲ್ಲ ಮುಗಿಸಿ ಅವಳು ಮಲ್ಕೋಬೇಕು. ಇದೆಲ್ಲ ಪ್ರತಿದಿನ ಮಾಡಬೇಕು, ನಾಟ್ ಒನ್ ಡೇ, ಪ್ರತಿದಿನ ಮಾಡಲೇಬೇಕು. ಅದೇ ಒಂದು ವೇಳೆ ಅವಳಿಗೆ ಸುಸ್ತಾಯಿತು ಒಂದು ದಿನ ಅಂತ, ಒಂದು 5 ನಿಮಿಷ ಅಥವಾ 10 ನಿಮಿಷ ಅಥವಾ ಅರ್ಧ ಗಂಟೆ ಲೇಟಾಗಿದ್ದರೆ ಆ ಎಲ್ಲ ಕೆಲಸಗಳು ತಡವಾಗ್ತಾ ಬರುತ್ತೆ. ಎಲ್ಲೋ ಪುಣ್ಯವಂತರಿಗೆ ಒಳ್ಳೆ ಅತ್ತೆ, ಒಳ್ಳೆ ಜನ ಸಿಕ್ಕಿದ್ರೆ ಓಕೆ, ಪರವಾಗಿಲ್ಲ, ನೀನು ಮಾಡು ಅಂತ ಹೇಳ್ತಾರೆ. ಅದೇ ಏನಾದರೂ ಇವಳನ್ನೇ ಟಾರ್ಗೆಟ್ ಮಾಡಿ, ಇವಳು ಎದ್ದಿಲ್ಲ ಅಂದರೆ ನಮ್ಮ ಕೈಲಿ ಏನು ಕೆಲಸನೇ ಆಗೋದಿಲ್ಲ ಅನ್ನೋ ರೀತಿ ಯಾರಾದರೂ ಇದ್ದರೆ ಅವಳ ಪರಿಸ್ಥಿತಿನ ಯಾರೂ ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ. ಲೇಟಾಗೆದ್ಲು ಅಂತ ಬೈಗುಳ್ಳಗಳನ್ನ ಕೇಳಬೇಕು, ಮತ್ತು ಅದಕ್ಕೆ ಸಮಜಾಯಿಷಿ ಕೊಡೋದಕ್ಕೆ ನಾನಾ ರೀತಿಯ ಬೈಗುಳಗಳನ್ನ ಎಲ್ರಿಗೂ ಊರ್ ತುಂಬ ಹೇಳಿಕೊಂಡು, ಪಕ್ಕದ ಮನೆಯವ್ರಿಗೆ ಹೇಳಿಕೊಂಡು, ಹೀಗೆ ಅವಳಿಗೆ ಏನು ಸಾಧ್ಯ ಆದಷ್ಟು ಹೇಗೆ ಅವಮಾನ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾರೆ. ಇದು ಒಂದು ಹೆಣ್ಣು ಪ್ರತಿನಿತ್ಯ ಕಷ್ಟಪಡುವಂತಹ ಒಂದು ಸಾಮಾನ್ಯವಾದಂತಹ ಚಟುವಟಿಕೆಗಳು. ಇದು ಚಟುವಟಿಕೆ ಅಂತ ಯಾಕೆ ಹೇಳಿದೆ ಅಂದರೆ, ಇದು ಅವಳು ಅನುಭವಿಸ್ತಿರುವಂತಹ ಪ್ರತಿನಿತ್ಯದ ಕಷ್ಟಗಳು. ಇದನ್ನೆಲ್ಲ ಅವಳು ಮಾಡಿ ಎಲ್ಲವನ್ನು ಸುಧಾರಿಸ್ಬೇಕು. ಅದ್ರ ಜೊತೆಗೆ ಅವಳನ್ನು ಅವಳು ನೋಡ್ಕೊತಾಳೋ ಇಲ್ವೋ ಗೊತ್ತಿಲ್ಲ, ಅವಳು ಹೊಟ್ಟೆ ತುಂಬ ಊಟ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ತಾನು, ತನ್ನವರು, ನನ್ನ ಮಕ್ಕಳು ಅಂತ ಹೇಳಿ ಅವಳು ಎಲ್ಲ ಕೆಲಸನೂ ಮಾಡಲೇಬೇಕು. ಒಂದು ಹೆಣ್ಣು ಸಾಮಾನ್ಯವಾಗಿ ಅವಳನ್ನು ಅವಳು ಯಾವತ್ತೂ ನೋಡ್ಕೊಳ್ಳೋದಿಲ್ಲ. ಅವಳು ಕೇವಲ ಬದುಕೋದು ಬೇರೆಯವ್ರಿಗೋಸ್ಕರ, ಅಂದರೆ ತನ್ನವ್ರಿಗೋಸ್ಕರ, ನನ್ನ ಗಂಡ, ತಾಯಿ, ಮಕ್ಕಳು, ಅತ್ತೆ, ಮಾವ, ಹೀಗೆ ಬೇರೆಯವ್ರಿಗೋಸ್ಕರನೇ ಅವಳು ಪ್ರತಿನಿತ್ಯ ದುಡಿತಾಳೆ, ಪ್ರತಿನಿತ್ಯ ಹಗಲು ರಾತ್ರಿ ಎಂದೇ ಕಷ್ಟಪಡ್ತಾಳೆ. ಒಂದು ಹೆಣ್ಣು ಅವಳು ಮಾಡೋ ಮನೆ ಕೆಲಸ ಇರಬಹುದು, ಅಥವಾ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಸಾಕೋದಿರಬಹುದು, ಇದೆಲ್ಲ ನಿಜವಾಗ್ಲೂ ಒಂದು ಗಂಡಿನ ಕೈಲಿ ಮಾಡೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಗಂಡಿಗೆ ತಾಳ್ಮೆ ಅನ್ನೋದು ಅಷ್ಟಿರೋದಿಲ್ಲ, ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದು ಬಹಳ ಇರುತ್ತೆ. ಆ ದೇವರು ಹೆಣ್ಮಕ್ಳಿಗೆ ತುಂಬಾ ತಾಳ್ಮೆ ಕೊಟ್ಟಿದ್ದಾನೆ. ಆ ತಾಳ್ಮೆಯಿಂದನೇ ಆ ಹೆಣ್ಣು ಇಷ್ಟೆಲ್ಲ ಕಷ್ಟಗಳಿದ್ರೂ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಪ್ರತಿದಿನ ಬದುಕ್ತಾಳೆ. ಸ್ನೇಹಿತರೆ, ಇದನ್ನು ಯಾಕೆ ಹೇಳಿದೆ ಅಂದರೆ, ಇದೆಲ್ಲ ಯಾರು ಒಬ್ಬರಿಗೆ ಹಿಂಸೆ ಮಾಡಿಕೊಂಡು ಒಂದು ಹೆಣ್ಣನ್ನು ಹೀನಾಯವಾಗಿ ಬೈದು ಅವಳಿಗೆ ಕಷ್ಟ ಕೊಡ್ತಾರೋ ಅಂಥವ್ರಿಗೆ ಅರ್ಥ ಮಾಡಿಸೋದಕ್ಕೆ ಅಂತ ಹೇಳಿ ಇವತ್ತು ನಾನು ಈ ಒಂದು ಸಂಗತಿಗಳನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಫಸ್ಟೇ ಹೇಳಿದೆ, ಕಣ್ಣಲ್ಲಿ ನೋಡಿದಷ್ಟು ಸುಲಭ ಅಲ್ಲ ಒಂದು ಹೆಣ್ಣಿನ ಜೀವನ. ಅವಳ ಭಾವನೆಗಳನ್ನ ಕಟ್ಟಿಟ್ಟು, ಅವಳ ಕನಸುಗಳು, ನೋವುಗಳು, ಅಥವಾ ಏನೇ ಇರಲಿ, ಅವಳಿಗೆ ಎಂಥದೇ ಆರೋಗ್ಯ ಸಮಸ್ಯೆಯಲ್ಲಿ ಒಂದು ಸಣ್ಣ ತಲೆನೋವು ಬಂದರೂ ನಾವು ಅಯ್ಯೋ ಸಾಕಪ್ಪ ಮಲ್ಕೊಂಬಿಡ್ಬೇಕು ಅಂತ ಅನ್ಕೋತೀವಿ. ಆದರೆ ಪರಿಸ್ಥಿತಿ, ಜವಾಬ್ದಾರಿ ಹೊತ್ಕೊಂಡಿರುವಂತಹ ಹೆಣ್ಮಕ್ಕಳು ತಲೆನೋವಲ್ಲ, ಏನೇ ಬರಲಿ ಅದನ್ನು ಮೀರಿ ಅವಳು ಕಷ್ಟಪಡಲೇಬೇಕು. ಅಷ್ಟು ಕಷ್ಟಪಡುವಂತಹ ಹೆಣ್ಮಕ್ಕಳು ನಿಮ್ಮ ಜೊತೆ ಯಾರಾದರೂ ಇದ್ದರೆ ನಿಜವಾಗ್ಲೂ ಅವ್ರಿಗೆ ಒಂದು ಧನ್ಯವಾದ ಹೇಳಿ. ಅವರು ನಿಜವಾಗ್ಲೂ ಅವ್ರಿಗೋಸ್ಕರ ಬದುಕ್ತಿರೋದಿಲ್ಲ, ಬೇರೆಯವ್ರಿಗೋಸ್ಕರ, ತನ್ನವ್ರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಬದುಕ್ತಿರ್ತಾರೆ. ಅವರಿಗೆ ಆಗೋ ಎಷ್ಟೋ ನೋವುಗಳನ್ನ ಅವರು ಮರೆತು ಸುಖವಾಗಿ ಇರಬೇಕು ನಾನು 4 ಜನದ ಮುಂದೆ ಅಂತ ಬದುಕ್ತಿರ್ತಾರೆ. ಅಂಥವ್ರು ಯಾರಾದರೂ ಇದ್ದರೆ ಖಂಡಿತ ಅವ್ರಿಗೆ ನನ್ನ ಕಡೆಯಿಂದನೂ ಒಂದು ಸಲ್ಯೂಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ಈ ಒಂದು ಮಾತು ನಿಜವಾಗ್ಲೂ ನಾನು ಆಗಲೇ ಹೇಳ್ದಂಗೆ, ಯಾರು ಒಂದು ಹೆಣ್ಣನ್ನು ಹೀನಾಯವಾಗಿ ಬೈಕೊಂಡು
ಅವಳಿಗೆ ಮರ್ಯಾದೆನೆ ಕೊಡದೆ ಬದುಕ್ತಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಅರ್ಥ ಮಾಡಿಸೋದಕ್ಕೆ ಈ ಒಂದು ಸಂಗತಿ ಸಾಕು ಅಂತ ನಾನು ಅನ್ಕೊಂತೀನಿ. ಅವರು ಕಣ್ಣಲ್ಲಿ ನೋಡಿದಷ್ಟು ಸುಲಭವಾಗಿ ಅವಳು ಜೀವನ ಮಾಡ್ತಿರೋದಿಲ್ಲ. ಅವಳ ಒಳಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡ್ರೆ ಅವಳ ಕಷ್ಟಗಳು, ನೋವುಗಳು, ಕಣ್ಣೀರೇನು ಅಂತ ಅರ್ಥ ಆಗತ್ತೆ. ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಈ ಒಂದು ವಿಷಯದ ಬಗ್ಗೆ ಸ್ನೇಹಿತರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ಈ ರೀತಿ ಕಷ್ಟಪಟ್ಕೊಂಡು ನನಗೋಸ್ಕರ ನಾನು ಬದುಕ್ತಿಲ್ಲ, ನನ್ನವ್ರಿಗೋಸ್ಕರ ನಾನು ಬದುಕ್ತಿದ್ದೀನಿ ಅಂತ ಹೇಳೋರು ನಿಮ್ಮ ಒಂದು ಅಭಿಪ್ರಾಯಗಳನ್ನ, ನಿಮ್ಮ ಒಂದು ಅನುಭವಗಳನ್ನ ನನ್ನ ಜೊತೆ ಹೇಳ್ಕೋಬೋದು. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.